ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು NMMS ಪರೀಕ್ಷೆ 2023 ಒಂದು ಪ್ರಶ್ನೆ ಪತ್ರಿಕೆ ಎರಡನೇ ಭಾಗ 5 ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ನಂಬರ್ 81, ಎಲ್ಲಾ ಕಾಗೆಗಳು ಪಾರಿವಾಳಗಳು. ನೋಡ್ರಿ, ಫಸ್ಟ್ ಇದು ಏನನ್ನೋನು ಕಾಗೆ, ಇವೆಲ್ಲ ಏನಾಗ್ಯಾವ ಹೇಳ್ರಿ? ಪಾರಿವಾಳ. ನೋಡಿ, ಎಲ್ಲ ಕಾಗೆಗಳು ಪಾರಿವಾಳ, ಕೆಲವು ಪಾರಿವಾಳಗಳು ಕಾಗೆಗಳಾಗ್ಯಾವ. ನೆಕ್ಸ್ಟ್, ಎಲ್ಲ ಪಾರಿವಾಳಗಳು ಏನಾಗ್ಯಾವ? ಗಿನಿಗಳು. ಗಿನಿಗಳು ನೋಡಿ, ಎಲ್ಲ ಕಾಗೆ ಪಾರಿವಾಳ ಆಗ್ಯಾವ, ಎಲ್ಲ ಪಾರಿವಾಳ ಗಿಳಿಗಳಾಗ್ಯಾವ. ನೆಕ್ಸ್ಟ್, ಹಾಗಾದ್ರೆ ನಿರ್ಣಯ 100 ಈಗ ಒಳಗಿನಿಂದ ಹೊರಗು ಆದ್ರೆ ಎಲ್ಲ ಯೂಸ್ ಮಾಡ್ಬೇಕು, ಒಳಗಿನಿಂದ ಹೊರಗು ಅಂದ್ರೆ ಕೆಲವು ಯೂಸ್ ಮಾಡ್ಬೇಕು. ಎಲ್ಲಾ ಪಾರಿವಾಳಗಳು ಕಾಗೆಗಳು. ನೋಡಿ, ಪಾರಿವಾಳದಿಂದ ಕಾಗೆ ಬರ, ಎಲ್ಲಾ ಪಾರಿವಾಳಗಳು ಕಾಗೆಗಳು, ಕೆಲವು ಪಾರಿವಾಳಗಳು ಕಾಗೆಗಳು. ಇದು ಏನಿತ್ತು? ಒಂದಿತ್ತು ತಪ್ಪು. ಎಲ್ಲಾ ಕಾಗೆಗಳು ಗಿನಿಗಳು, ಎಲ್ಲಾ ಕಾಗೆಗಳು ಗಿನಿಗಳು. ನೋಡ್ರಿ, ಒಳಗಿನಿಂದ ಹೊರಗೆ ಹೊಂಟಿವು, ಒಳಗಿನಿಂದ ಹೊರಗೆ ಹೊಂಟಿವು. ಎಲ್ಲಾ ಕಾಗೆಗಳು ಗಿನಿಗಳು, ಎಲ್ಲಾ ಕಾಗೆಗಳು ಏನಾಗ್ಯಾವ? ಗಿನಿ ಆಗ್ಯಾವ. ಸರಿ, ಸರಿಯಾದ ಉತ್ತರ 2 ಮಾತ್ರ ಸರಿ. ಇನ್ನೊಂದು ಬರೀತಿ ನೋಡ್ರಿ, ಹೇಳ್ತನ. ಇದು ಕಾಗೆ, ಇದು ಪಾರಿವಾಳ, ಇದು ಗಿನಿ. ಫಸ್ಟ್ ಒಂದೇದು, ಎಲ್ಲ ಪಾರಿವಾಳಗಳು ಕಾಗೆಗಳು. ಇದು ಪಾರಿವಾಳ, ಎಲ್ಲ ಪಾರಿವಾಳ ಕಾಗೆ ಆಗಂಗಿಲ್ಲ, ಕೆಲವು ಪಾರಿವಾಳ ಕರೆಕ್ಟ್. ಎಲ್ಲ ಕಾಗೆಗಳು ಗಿನಿಗಳು, ಎಲ್ಲ ಕಾಗೆಗಳು ಪಾರಿವಾಳ ಆಗ್ಯಾವ ಅಂದ್ರೆ ಎಲ್ಲ ಕಾಗೆಗಳು ಏನಾಗಿತ್ತು? ಗಿನಿ ಆಗಿರ್ತಾವ. ಸರಿ, 2 ಮಾತ್ರ ಸರಿ. ನೆಕ್ಸ್ಟ್, ಎಲ್ಲ ಕಾಗದಗಳು ಪುಸ್ತಕಗಳು. ಇದು ಕಾಗದ, ಎಲ್ಲ ಕಾಗದಗಳು ಪುಸ್ತಕಗಳು. ಎಲ್ಲ ಕಾಗದ ಪುಸ್ತಕ, ಕೆಲವು ಪುಸ್ತಕ ಕಾಗದ, ಕೆಲವು ಪುಸ್ತಕಗಳು ಪೆನ್ನುಗಳು, ಕೆಲವು ಪುಸ್ತಕಗಳು ಪೆನ್ನುಗಳು. ವಿಡಿಯೋ ನೋಡ್ರಿ, ಗೊತ್ತಾಕತಿ. ನೆಕ್ಸ್ಟ್, ಇಲ್ಲಿ ಕೆಲವು ಪುಸ್ತಕಗಳು ಕಾಗದಗಳು, ಕೆಲವು ಪುಸ್ತಕಗಳು ಕಾಗದ. ರೈಟ್, ಈ ಕಾಳಿ, ಎಲ್ಲ ಕಾಗದ ಪುಸ್ತಕ, ಕೆಲವು ಪುಸ್ತಕ ಕಾಗದ. 1 ಸರಿ. ಕೆಲವು ಪೆನ್ನುಗಳು ಪುಸ್ತಕಗಳು, ಕೆಲವು ಪೆನ್ನುಗಳು ಏನಾಗ ಹೇಳ್ರಿ? ಪುಸ್ತಕ ಆಗ್ಯ. ರೈಟ್, ಸರಿ. 2 ಸರಿ, 1 ಮತ್ತು 2, 2 ಸರಿ. ಇದು ಸಿ, ಇದು ಬಿ, 2 ಮಾತ್ರ. 1 ಮತ್ತು 2, 2 ಸರಿ. ನೆಕ್ಸ್ಟ್, ಮುಂದಿನ ಕೋಮಲ್ ವಯಸ್ಸು, ಕೋಮಲ್ ವಯಸ್ಸು 55 ತಿಳ್ಕೊಂಡು. ಕೋಮಲ ಅವಳು ಮಗಳ ರಮ್ಯಾಳ, ಅವ್ರ ಮಗಳ ಯಾರದಾರು? ರಮ್ಯ. ಹಂಗಾರ ಕೋಮಲ್ ಅವರ ಮಗಳ ರಮ್ಯಾಳ ವಯಸ್ಸಿನ ಅರ್ಧದಷ್ಟಕ್ಕಿಂತ 5 ವರ್ಷ ಜಾಸ್ತಿ. ಕೋಮಲ್ ಅನ್ನಕ್ಕೆ ಅವ್ರ ಮಗಳ ಅರ್ಧದಷ್ಟಕ್ಕಿಂತ ಅರ್ಧ ಜಾಸ್ತಿ, ಅರ್ಧದಷ್ಟಕ್ಕಿಂತ 5 ಹೆಚ್ಚಪ್ಪ ಅಂದ್ರ ಅವಳ ಮಗಳು ರಮ್ಯಾಳ ವಯಸ್ಸು ತನ್ನ ತಾಯಿಯ ವಯಸ್ಸಿನ ಅರ್ಧದಷ್ಟಕ್ಕಿಂತ 5 ಹೆಚ್ಚು ಅಂದ್ರ ಅರ್ಧ ಮೊದಲ 25, ಅದಕ್ಕೆ 5 ಹೆಚ್ಚು, 5 ಜಾಸ್ತಿ ಅಂದ್ರ ಮಗಳು 30 ಅನ್ನಂಗತ್ ನೋಡಿ. ರಮ್ಯ ಏನದಾಳ ಅಂದ್ರ ಮಗಳು ಕೋಮಲ ವಯಸ್ಸಿನ ಅರ್ಧದಷ್ಟಕ್ಕಿಂತ 5 ವರ್ಷ ಹೆಚ್ಚಾಗಿದೆ. ಓಕೆ, ಅರ್ಧ ಅಂದ್ರೆ 25, ಅದಕ್ಕಿಂತ 5 ಹೆಚ್ಚಾಗಿದೆ. ಓಕೆ, ರಮ್ಯಾಳ ಮಗಳು ಸ್ನೇಹ, ಇನ್ನು ಇಕ್ಕಿರ ಮಗಳು ಸ್ನೇಹ, ಸ್ನೇಹ ಸ್ನೇಹ ವಯಸ್ಸು ತನ್ನ ತಾಯಿಯ ವಯಸ್ಸಿನ ಅರ್ಧದಷ್ಟಕ್ಕಿಂತ ಅರ್ಧ ಅಂದ್ರ 15, 5 ವರ್ಷ ಕಡಿಮೆ ಆಗಿ ಹೆಚ್ಚಿತ್ತು, 5 ವರ್ಷ ಕಡಿಮೆ. ಎಷ್ಟು ಅನ್ನಂಗಾದ್ರಿ? 10. ಸರಿಯಾದ ಉತ್ತರ, ಸರಿಯಾದ ಉತ್ತರ 10. ನೆಕ್ಸ್ಟ್, ಇನ್ನ ಇಲ್ಲೊಂದು ಐತಿ ನೋಡ್ರಿ, ಎಷ್ಟು ಪ್ರಶ್ನೆಗಳು ಅದಾವಪ್ಪ ಅಂದ್ರ 3, ಒಂದ ಪ್ರಶ್ನೆಗೆ 3 ಉತ್ತರ ಅದಾವ. ಎಷ್ಟು ಸರಳ ಐತಿ ನೋಡೋಣ. ಫಸ್ಟ್ ಒಂದು ರೌಂಡ್ ಹಾಕೋಣ. ಯಾಕೆ ರೌಂಡ್ ಅಪ್ಪ ಅಂದ್ರ ಗೊತ್ತಾಗತ್ತೆ ನಿಮಗೂ. ನೋಡೋಣ, ಐದು ಜನ ABCD ಅನ್ನೋ 5 ಜನ ಹುಟ್ಟಾಕ ಅದಕ್ಕೆ ಕೇಂದ್ರಕ್ಕೆ ಮುಖ ಮಾಡ್ಯಾರು. ಇಲ್ಲಿ ಪ್ಲಸ್, ಇದು ಮೈನಸ್, ಪ್ಲಸ್ ಆದ್ಮ್ಯಾಗ ಮೈನಸ್, ಪ್ಲಸ್ ಮೈನಸ್, ಪ್ಲಸ್ ಮೈನಸ್, ಪ್ಲಸ್ ಮೈನಸ್, ಪ್ಲಸ್ ನೇರವಾಗಿ ಬರ್ಕೋತ ಹೋಗ್ಬೇಕು. ಇಷ್ಟು ಬರದ್ರೆ ಅಂದ್ರ ಓಕೆ, ಕೇಂದ್ರಕ್ಕೆ ಮುಖ ಮಾಡಿ ಕೂತಾರ, ಕೊಟ್ಟರು ಒಂದ್ ಮೀಟಿಂಗ್ ಕೂತಾರು. ನೋಡೋಣ, ಇಲ್ಲಿ ಬಿ ಯು ಸಿ ಮತ್ತು ಡಿಗಳ ಮಧ್ಯದಲ್ಲಿ ಅಂದ್ರೆ ಬಿ ಸಿ ಮತ್ತು ಡಿ ಮಧ್ಯದಾಗ ಅಂದ್ರೆ ಬಿ
ಸಿ ಈ ಕಡೆ ಇದ್ದ ಡಿ ಇಲ್ಲಿ ಇರ್ಬೋದು, ಡಿ ಇದ್ದ ಇಲ್ಲಿ ಇರ್ಬೋದು, ಹಿಂಗಾರು ಇರ್ಬೋದು. ನೆಕ್ಸ್ಟ್ ಹಾಕಕ್ ಆಗೋದಿಲ್ಲ. ನೆಕ್ಸ್ಟ್ ಅದಾದ ತಕ್ಷಣ ಏನ್ ಮಾಡ್ಬೋದು, ಇದನ್ನ ಎರಡನೇದ್ ಹಾಕ್ಬೋದು. ಡಿ ಯು ಏನ ಬಲಕ್ಕೆ ಎರಡನೇ ಅವ, ಡಿ ಯು ಏನ ಬಲಕ್ಕೆ ಎರಡನೇ ಅನ್ನವ, ಡಿ ಅನ್ನವ ಡಿ ಇಲ್ಲಿ ಅದ ಅನ್ನ ತಿಳ್ಕೊಣ, ಎ ಇಲ್ಲಿ ಅದ ತಿಳ್ಕೊಣ. ಏನ ಬಲಕ್ಕೆ ಒಂದನೇದವ ಎರಡನೇದವ, ಡಿ ಯು ಏನ ಬಲಕ್ಕೆ ನೋಡ್ರಿ, ಡಿ ಯು ಏನ ಬಲಕ್ಕೆ ಎರಡನೇಯವ, ಒಂದನೇದವ ಎರಡನೇದವ. ಓಕೆ, ಇನ್ ಬರ್ನು ಬಿ ಸಿ ಮತ್ತು ಡಿಗಳ ಮಧ್ಯೆ, ಬಿ ಸಿ ಮತ್ತು ಬಿ ಅನ್ನವ, ಸಿ ಮತ್ತು ಡಿ ಇಲ್ಲಿ ಸಿ ಡಿ ಹಂಗಾರೆ ಇನ್ ಉಳ್ದಾವ ಒಬ್ಬ ಇ. ಓಕೆ ಭಾಳ ಸರಳ. ಹಂಗಾರ ಈಗ ನೀವು ಬರಿ ಇ ಯು ಎ ಮತ್ತು ಸಿಗಳ ಮಧ್ಯದಲ್ಲಿ, ಇ ಯು ಎ ಮತ್ತು ಇ ಯು ಎ ಮತ್ತು ಸಿ ಕುಳಿತಿಲ್ಲ, ಇ ಅನ್ನವ ಎ ಮತ್ತು ಸಿಗಳ ಮಧ್ಯದಲ್ಲಿ ಕುಳಿತಿಲ್ಲ. ಓಕೆ, ಏನೋ ಡೌಟ್ ಇಲ್ಲಿ, ವಿಚಾರ ಇಲ್ಲ. ಹಂಗಾರ ಏನ್ ಮಾಡೋಣ ಈಗ, ಒಂದೊಂದು ಕ್ವಶನ್ ನೋಡ್ಕೊ ತಗೊಂಡು ಭಾಳ ಸರಳ. ಒಂದ್ ಬಿಡಿಸಿರಟ್ಟು ಇ ಯು ಬಿ ಯ, ಇ ಯು ಬಿ ಯ ತಕ್ಷಣ ಎಡಕ್ಕೆ, ಇ ಅನ್ನವ ಬಿ ಯ ತಕ್ಷಣ ಎಡಕದಾನನ್ರಿ ಇಲ್ಲ. ಎ ಯು ಬಿ ಮತ್ತು ಡಿ ಗಳ ಮಧ್ಯದಲ್ಲಿ, ಎ ಯು ಬಿ ಮತ್ತು ಡಿ ಗಳ ಮಧ್ಯದಲ್ಲಿ ಅದನ್ನ ಇಲ್ರಿ. ಡಿ ಯು ಇ ಯ ತಕ್ಷಣ ಎಡಕ್ಕೆ, ಡಿ ಅನ್ನವ ಇ ಯ ತಕ್ಷಣ ಡಿ ಇ ಯ ತಕ್ಷಣ ಎಡಕ್ಕೆ ಡಿ ಇರ್ಬೇಕು, ಇ ಯ ತಕ್ಷಣ ಎಡಕ್ಕೆ ಎ ಅದಾನ ಡಿ ಇಲ್ಲ. ನೆಕ್ಸ್ಟ್ ಸಿ ಯು ಎ ಮತ್ತು ಬಿ ಗಳ ಮಧ್ಯದಲ್ಲಿ, ಸಿ ಎ ಮತ್ತು ಬಿ ಗಳ ಮಧ್ಯದಲ್ಲಿ. ಸರಿ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ 51ನೇ, ಏನ ಸ್ಥಾನ ಬಿ ಯ ಬಲಕ್ಕೆ ಎರಡನೇವ, ಬಿ ಯ ಏನ ಸ್ಥಾನ ಬಿ ಯ ಬಲಕ್ಕೆ ಒಂದೇ ಎರಡನೇದವ, ರೈಟ್. ಬಿನ ಬಲಕ್ಕೆ ಎರಡನೇದವ, ಬಿನ ಬಲಕ್ಕೆ ಎರಡನೇದವ, ಎ ಬಿನ ಬಲಕ್ಕೆ ಎರಡನೇದವ, ಸರಿ ಎ. ನೆಕ್ಸ್ಟ್ ಇಲ್ಲಿ ಬರ್ಲಿ, ಇ ಯು ಇವರಿಬ್ಬರ ಮಧ್ಯೆ ಕುಳಿತಿದ್ದಾನೆ, ಇ ಅನ್ನವ ಯಾರ ಇಬ್ಬರ ಮಧ್ಯದಲ್ಲಿ ಕೂತಾನೆ, ಎ ಮತ್ತು ಡಿ, ಎ ಮತ್ತು ಡಿ, ಸಿ. ಸರಿಯಾದ ಉತ್ತರ, ಎಷ್ಟು ಸರಳ ಐತಿ, ಬಹಳ ಸರಳ ಐತಿ. ಇನ್ನ ಇಲ್ಲಿ ನೋಡ್ರಿ ಇದು ಹೆಂಗೈತಿ, 26 35 60 ಡ್ಯಾಶ್ 190 ಐತೆ. ಇವೆರಡು ತರ ನೋಡ್ರಿ ಡಿಫ್ರೆನ್ಸ್ ನೋಡು, ಇಲ್ಲಿಂದ ಇಲ್ಲಿಗೆ 9 ಐತಿ ನೋಡ್ರಿ, 6 4 + 5 9, ಇಲ್ಲಿಂದ ಇಲ್ಲಿಗೆ 25 ಐತಿ ನೋಡ್ರಿ, 25 1 5 30 36 60, ಇಲ್ಲಿಂದ ಇಲ್ಲಿಗೆ ಹಂಗಾರೆ ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಬೇಕು. 3/4 ಇದು, 5/5 3 5 7/5 9/5 ತಿಳ್ಕೊಂಡು, 49 81 60 109 109 109 ಕರೆಕ್ಟ್ ಆಗತಿ. ಸರಿಯಾದ ಉತ್ತರ 109. ವಿದ್ಯಾರ್ಥಿಗಳಿಗೆ ಭಾಳ ಸಲ ನಿಂತಾವ ಕೇಳ್ತಾರೆ ಈ ಸರ, 1 4 15 64 ಡ್ಯಾಶ್ ಐತಿ. ಇದಕ್ಕೆ 8 2 + 2 ಒಂದೆಳ್ಳೆ 2 2 ಕುಡಿಸಿದ 4, 8 2 4 8 ಪ್ಲಸ್ 4 ಮೂರಲೇ ಮಾಡಿ 12 + 2 ಪ್ಲಸ್ 3 8 2 + 2 8 3 4 3 12 13 14 ಅದನ್ನ 4 + 4 15 4 64 64 5 + 5 64 8 5 5 25 32 + 5 325 325 10 30 68 130 ಡ್ಯಾಶ್. ಇದು 2 ಘನ + 2 3 ಘನ + 3 4 ಘನ + 4 5 ಘನ + 5 6 ಘನ + 6 6 36 16 12 2 ಸರಿಯಾದ ಉತ್ತರ. ಇನ್ನು ಕೊನೆಯ ಪ್ರಶ್ನೆ, ಎಷ್ಟು ಸರಳ ಅದಾವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಕೊನೆಯ ಪ್ರಶ್ನೆ ಇಲ್ಲಿ 12 *7 *3 *9 ಐತಿ. ಇಲ್ಲಿ ನೋಡ್ಲಿ 12 ಐತಿಲ್ರಿ, ಈ ಕಡೆ 8 ಐತಿ ನೋಡಿ, 7 3 21 -21 9 ಅದ್ರ 12 ಬರ್ತದೆ ನೋಡಿ, 12 = 7 -9 12 7 3 21 -9 12 21 9 ಅದ್ರ
ಸರಿಯಾದ ಉತ್ತರ ಬಿ. ಸರಿಯಾದ ಉತ್ತರ ಬಿ. ಪ್ರಶ್ನೆ ಪತ್ರಿಕೆ ಐತ್ರಿ.